ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಯಯಾತಿ ಎನ್ನುವಂತಹ ಮಹಾರಾಜ ಸಹಸ್ರಾರು ವರ್ಷಗಳ ಕಾಲ ಭೂಮಿಯಲ್ಲಿ ರಾಜ್ಯಭಾರವನ್ನು ಮಾಡಿ ತನ್ನ ಪ್ರಜೆಗಳನ್ನು ಮಕ್ಕಳಂತೆಯೇ ಆತ ಕಂಡ ಕಾರಣ, ಹೇಗೆ ತನ್ನ ಮಕ್ಕಳಂತೆಯೇ ಕಾಣಬಹುದು ಅಂದರೆ, ಸಾಮಾನ್ಯವಾಗಿ ಪ್ರಜೆಗಳಿಗೆ ಅನುಕೂಲವಾಗುವಂತಹ ಬಾವಿಗಳನ್ನು ತೊಡುವಂಥದ್ದು, ಕೆರೆಗಳನ್ನು ತೊಳುವಂಥದ್ದು, ಸಾಲು ಮರಗಳನ್ನು ನಡುವಂಥದ್ದು, ಧರ್ಮಶಾಲೆಗಳನ್ನು ನಿರ್ಮಿಸುವಂಥದ್ದು, ಯೋಗ್ಯವಾದಂಥ ಶಿಕ್ಷಣವನ್ನು ಕೊಡಲಿಕ್ಕೆ ಬೇಕಾದಂಥ ಪಾಠಶಾಲೆಗಳನ್ನು ಏರ್ಪಡಿಸುವುದು, ಅದರ ಜೊತೆಗೆ ನ್ಯಾಯಪರನಾಗಿದ್ದು ಜನರ ದುಃಖಗಳಿಗೆ ಅವರ ಸಂಕಷ್ಟಗಳಿಗೆ ಸ್ಪಂದಿಸಿದಾಗ ಅವನು ಜನರ ದೃಷ್ಟಿಯಲ್ಲಿ ಆತ ತಂದೆ ಎನಿಸಿಕೊಳ್ತಾನೆ, ಪೂಜನೀಯನಾಗ್ತಾನೆ, ದೇವರ ಸ್ಥಾನದಲ್ಲಿ ಆತ ನಿಲ್ತಾನೆ. ಈ ರೀತಿಯಾಗಿದ್ದಂಥ ಪುಣ್ಯವನ್ನು ಗಳಿಸಿದಂಥ ಆ ರಾಜ ಕಾಲಾನಂತರ ಸ್ವರ್ಗವನ್ನು ಸೇರಿದಂಥ ಸಂದರ್ಭದಲ್ಲೂ ಕೂಡ ಅವನ ನೆನಪನ್ನು ಜನರು ಪದೇ ಪದೇ ಮಾಡುತ್ತಿರುವಂತಹ ಕಾರಣದಿಂದಲೂ ಆತ ವಾನಪ್ರಸ್ಥವನ್ನು ಕೈಗೊಂಡು ಅಲ್ಲಿ ಮಾಡಿದಂತಹ ಯಜ್ಞ ಯಾಗಾದಿ ತಪಸ್ಸು ಇತ್ಯಾದಿಗಳ ಫಲದಿಂದಲೂ ಆತ ಶ್ರೇಷ್ಠತೆಯನ್ನು ಪಡೆದು ಸ್ವರ್ಗದಲ್ಲಿ ಶಾಶ್ವತವಾದಂಥ ಸ್ಥಾನವನ್ನು ಪಡೀತಾನೆ. ಹೀಗೆ ಸಹಸ್ರಾರು ವರ್ಷಗಳ ಕಾಲ ಸ್ವರ್ಗದಲ್ಲೂ ಸ್ವರ್ಗ ಸುಖವನ್ನು ಪಡೆಯುತ್ತಿರುವಂಥ ಸಂದರ್ಭದಲ್ಲಿ ಆತನಿಗೆ ಮನಸ್ಸಿಗೆ ಒಂದು ರೀತಿಯಾದಂಥ ಅಹಂಕಾರ ಭಾವನೆ ಅಂತ ಮೂಡ್ತದೆ. ಮನುಷ್ಯನಿಗೆ ಹಾಗೆ ಯಾವುದೇ ಕಷ್ಟಗಳು ಇಲ್ಲದಿದ್ದಂಥ ಸಂದರ್ಭದಲ್ಲಿ, ಸುಖವನ್ನು ಅನುಭವಿಸುತ್ತಿರುವಂಥ ಸಂದರ್ಭದಲ್ಲಿ ಇತರರು ತನಗಿಂತ ಬಹಳ ಕಡಿಮೆ, ನಿಕೃಷ್ಟರು ಎಂಬಂಥ ಭಾವನೆ ಮೂಡುತ್ತದೆ. ಸ್ವರ್ಗದಲ್ಲಿ ಈ ರಾಜನಿಗೆ ಈ ರೀತಿಯಾದಂಥ ಭಾವನೆ ಮೂಡಿದಂತಹ ಸಂದರ್ಭದಲ್ಲಿ ಆತನ ಮಾಡಿದಂತಹ ಪುಣ್ಯ ಅದು ಚ್ಯುತವಾಗ್ತದೆ. ನೋಡಿ, ಬಹಳ ಸೂಕ್ಷ್ಮವಾದಂಥ ವಿಷಯ ಇದೆಲ್ಲರೂ ನಾವು ಬಹಳಷ್ಟು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ನಾವು ಕೂಡ ಅಹಂಕಾರಿಗಳಾದಾಗ ಏನು ನಮಗೆ ತೊಂದರೆ ಆಗ್ತದೆ ಅಂತ, ಇನ್ನೊಬ್ಬರಿಗೆ ತೊಂದರೆ ಆಗುವುದಲ್ಲ, ನಾವು ಮಾಡಿದಂತಹ ಪುಣ್ಯ ಅಂತೇಳುವಂಥದ್ದು ಲುಪ್ತವಾಗ್ತದೆ, ಅದು ಕರಗಿ ಹೋಗ್ತದೆ. ಇದೇ ರೀತಿಯಾಗಿ ಆತ ಸ್ವರ್ಗವಾಸಿಗಳನ್ನು ಆತ ನಿಕೃಷ್ಟವಾಗಿ ಕಂಡಾಗ ಅವನು ಅರ್ಜಿಸಿದಂಥ ಪುಣ್ಯವು ಲುಪ್ತವಾಗಿ ಅಲ್ಲಿ ದೇವತೆಗಳ ದೃಷ್ಟಿಯಲ್ಲಿ ಆತ ಒಬ್ಬ ಹೀನಯವಾದಂಥ ಮನುಷ್ಯನಾಗ್ತಾನೆ. ಹಾಗೆಯೇ ದೇವೇಂದ್ರನು ಕೂಡ ಈತ ತನ್ನ ಆಸ್ಥಾನದಲ್ಲಿ ಈ ಸ್ವರ್ಗದಲ್ಲಿ ಇರಲಿಕ್ಕೆ ಅನರ್ಹ ಎಂಬುದಾಗಿ ತೀರ್ಮಾನಿಸಲಾಗಿ ದೇವದೂತನಿಂದ ಆತನನ್ನು ಕೆಳಕ್ಕೆ ತಳ್ಳುವಂಥದ್ದು, ನೀನು ಇಲ್ಲಿ ಇರಲಿಕ್ಕೆ ಯೋಗ್ಯನಲ್ಲ ಎಂಬುದಾಗಿ ಕೆಳಕ್ಕೆ ತಳ್ಳಲ್ಪಟ್ಟಂಥ ಸಂದರ್ಭದಲ್ಲಿ ಆಗ ಅವನಿಗೆ ಮನಸ್ಸಿನಲ್ಲಿ ಗಲಿಬಿಲಿ ಆಗ್ತದೆ. ಇಷ್ಟೊಂದು ಸುಖವನ್ನು ಅನುಭವಿಸುತ್ತಿದ್ದಂಥ ನನಗೆ ಇದ್ದಕ್ಕಿದ್ದಂತೆ ದೇವಲೋಕದಿಂದ ಕೆಳಕ್ಕೆ ಬೀಳುವಂಥ ಸ್ಥಿತಿ ಏನಾಯಿತು? ನಾನು ಯಾವ ಅಪರಾಧ ಮಾಡಿದೆ? ನನ್ನಿಂದ ಏನೋ ತೊಂದರೆ ಆಯಿತು ಎಂಬಂತಹ ಜಿಜ್ಞಾಸೆಗೆ ಆತ ಒಳಪಡ್ತಾನೆ. ಆದರೆ ಅಷ್ಟೊತ್ತಿಗಾಗಲೇ ಆತನನ್ನು ದೇವದೂತ, ನೀನು ಮಾಡಿದ ಅಪರಾಧವೇನೆಂಬುದನ್ನು ಹೇಳಿ ಆತನನ್ನು ಕೆಳಗೆ ತಳ್ಳಿಬಿಟ್ಟಾಗಿತ್ತು. ಹೀಗೆ ಬೀಳುತ್ತಿರುವಂಥ ಸಂದರ್ಭದಲ್ಲಿ ಆತನ ಮನಸ್ಸಿಗೆ ಆಲೋಚನೆ ಆಗ್ತದೆ, ಬೀಳುವಂಥದ್ದು ಹೇಗೂ ಬಿಡ್ತಿದ್ದೇನೆ, ಆದರೆ ಹೀಗೆ ಕೆಳಕ್ಕೆ ಬೀಳುವಾಗ ನಾನು ಸತ್ಪುರುಷರ ಮಧ್ಯದಲ್ಲಿ ಬೀಳಬೇಕು, ಆಗ ಮತ್ತೆ ಏನಾದರೂ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯ ಆಗಬಹುದು. ಈ ರೀತಿಯಾಗಿ ಚಿಂತಿಸುತ್ತಾ ಆತ ಕೆಳಕ್ಕೆ ಬೀಳುತ್ತಿರುವಂಥ ಸಂದರ್ಭದಲ್ಲಿ ಆತನ ಚಿಂತನೆಯ ಫಲವೋ ಎಂಬಂತೆ ಆತ ಆಗ ತಾನೇ ವಾಜಪೇಯ ಯಾಗವನ್ನು ಮುಗಿಸಿ ಅವಭೃತ ಸ್ನಾನಾದಿಗಳನ್ನು ಮಾಡಿ ಪುಣ್ಯಕವನ್ನು ಸಂಪಾದಿಸಿ ಬರುತ್ತಿದ್ದಂಥ ನಾಲ್ವರು ರಾಜಕುಮಾರರನ್ನು ಕಾಣ್ತಾನೆ. ಅವನಿಗೆ ಅನ್ನಿಸ್ತದೆ, ಇವರ ಮಧ್ಯದಲ್ಲಿ ಬಿದ್ದರೆ ನನಗೆ ಶ್ರೇಯಸ್ಸಾಗಬಹುದು ಅಂತ. ಹಾಗೆಯೇ ನೈಮಿಷಾರಣ್ಯದಲ್ಲಿ ಇವರು ನಡೆದುಕೊಂಡು ಹೋಗುತ್ತಿರುವಂಥ ಸಂದರ್ಭದಲ್ಲಿ ಆತ ಅವರ ಮಧ್ಯೆ ಬೀಳ್ತಾನೆ. ಹಾಗಾದರೆ ಅವನ ಸುಯೋಗವೋ ಎಂಬಂತೆ ಆ ನಾಲ್ವರು ರಾಜಕುಮಾರರು ಕೂಡ ತನ್ನ ಮಗಳಾದಂಥ ಮಾಧವಿಯ ನಾಲ್ವರು ಮಕ್ಕಳಾಗಿದ್ದರು. ಅವು ಯಾರಂದರೆ ಪ್ರತರ್ದನ, ಶಿಬಿ, ವಸುಮನಸ ಮತ್ತು ಅಷ್ಟಕ ಎಂಬಂಥ ಈ ನಾಲ್ವರು ರಾಜಕುಮಾರರ ಮಧ್ಯದಲ್ಲಿ ಬಿದ್ದಾಗ ಅವರು ಸಹಜವಾಗಿ ಪ್ರಶ್ನೆ ಮಾಡ್ತಾರೆ, ಯಾರು ನೀನು, ಎಲ್ಲಿಂದ ಬಂದೆ ಇತ್ಯಾದಿ ಪ್ರಶ್ನೆಗಳನ್ನು ಕೇಳಲಾಗಿ ಅಲ್ಲಿ ಆತ ತನ್ನ ಪರಿಚಯವನ್ನು ಮಾಡಿಕೊಳ್ಳುವಂಥದ್ದು. ಆಗ ಪರಿಚಯವನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ಆ ನಾಲ್ವರು ರಾಜಕುಮಾರರಿಗೆ ಇವರು ತನ್ನ ಮುತ್ತಜ್ಜ ಎಂಬುದನ್ನು ತಿಳಿದುಕೊಂಡಂಥ ಸಂದರ್ಭದಲ್ಲಿ ನಾವು ಈಗ ತಾನೇ ಮಾಡಿದಂಥ ಆ ಯಾಗದ ಫಲವನ್ನು ಪುಣ್ಯವನ್ನು ನಿನಗೆ ಮತ್ತೆ ಪುನಃ ದಾರೆ ಎರೆದು ಕೊಡ್ತೇನೆ ಅಂತ ಅಲ್ಲಿ ಹೇಳಲಾಗಿ ಅಷ್ಟರ ಒಳಗಾಗಿ ಅಲ್ಲಿ ತನ್ನ ಮಗಳಾದಂತಹ ಮಾಧವಿಯು ಅಲ್ಲಿ ಸೇರ್ಪಡೆಗೊಂಡು ತನ್ನ ತಂದೆಯ ಗುರುತನ್ನು ಹಿಡಿದು ತಾನು ಮಾಡಿದ ತಪಸ್ಸಿನ ಅರ್ಧ ಭಾಗವನ್ನು ಕೂಡ ನಿನಗೆ ದಾರೆ ಎರೆದು ಕೊಡುತ್ತೇನೆ ಎಂಬಂಥ ವಚನವನ್ನು ಕೊಡ್ತಾಳೆ.
ಹೀಗಿರುವಂಥ ಸಂದರ್ಭದಲ್ಲಿ ಆತನಿಗೆ ಮತ್ತೆ ಪುನಃ ಸ್ವರ್ಗಕ್ಕೆ ಹೋಗಿ ಅಲ್ಲಿ ಮತ್ತೆ ಪುನಃ ಶಾಶ್ವತವಾದಂಥ ಸುಖವನ್ನು ಅನುಭವಿಸಲಿಕ್ಕೆ ಆ ಪುಣ್ಯ ಅಂತೇಳುವಂಥದ್ದು ಅದು ಯಥೇಷ್ಟವಾಗಿ ದೊರೆಯದೇ ಇದ್ದಂಥ ಕಾರಣ, ಅದು ಸಾಕಾಗದೇ ಇದ್ದ ಕಾರಣ, ಕಾಡಿನಲ್ಲಿದ್ದಂತಹ ಅಥವಾ ಆಗತಾನೆ ಬಂದಂಥ ಗಾಲವ ಎನ್ನುವಂಥ ಮಹರ್ಷಿಯು ಅಲ್ಲಿ ಆ ರಾಜನ ಕುರಿತು ಉದ್ದೇಶಿಸಿ ಅಲ್ಲಿ ಹೇಳ್ತಾನೆ, ತಪಸೋಮಿ ಅಷ್ಟಭಾಗೇನ ಸ್ವರ್ಗಮಾರೋ ಹತಾಂ ಭವಾನ್. ನನ್ನ ತಪಸ್ಸಿನ, ನಾನು ಅಗಾಧವಾದಂಥ ತಪಸ್ಸನ್ನು ಮಾಡಿ ಅಗಾಧವಾದಂಥ ಶಕ್ತಿಯನ್ನು ಪುಣ್ಯವನ್ನು ಸಂಪಾದನೆ ಮಾಡಿದ್ದೇನೆ, ಹಾಗಾಗಿ ನನ್ನ ತಪಸ್ಸಿನ ಎಂಟನೆಯ ಒಂದು ಭಾಗವನ್ನು ಸ್ವೀಕರಿಸಿ ನೀನು ಪುನಃ ಸ್ವರ್ಗಾವರೋಹಣವನ್ನು ಮಾಡಿ ಅಲ್ಲಿ ನೀನು ಸುಖವನ್ನು ಪಡೆಯಬಹುದು ಮಹಾರಾಜ ಎಂಬುದಾಗಿ ಹೇಳ್ತಾನೆ. ಅಂದರೆ ಇಲ್ಲಿ ನಮಗೊಂದು ಗೊಂದಲ, ಇಲ್ಲಿ ಆ ಮೊಮ್ಮಕ್ಕಳು ನಾಲ್ವರು ಕೊಡುವಂಥದ್ದು ತಮ್ಮ ಪುಣ್ಯವನ್ನು, ಅದು ಸರಿಯಾದ ಮಾರ್ಗ. ಹಾಗೆ ಮಗಳಾದವಳು ತಾನು ಮಾಡಿದ ತಪಸ್ಸಿನಲ್ಲಿ ಅರ್ಧಪಾಲನ್ನು ಕೊಡುವಂಥದ್ದು ಸಹಜ. ಆದರೆ ಈ ಗಾಲವ ಎನ್ನುವ ವ್ಯಕ್ತಿಯು ಯಾಕೆ ತಾನು ಎಂಟನೇ ಒಂದು ಭಾಗದಷ್ಟು ಈ ಪುಣ್ಯವನ್ನು ಈ ಮಹಾರಾಜನಿಗೆ ದಾರೆ ಎರೆಯಬೇಕು ಕೊಡಬೇಕು ಎಂಬುದನ್ನು ಚಿಂತನೆಯನ್ನು ಮಾಡುವುದಿದ್ದರೆ ಈ ಗಾಲವ ಮಹರ್ಷಿಯ ಒಂದು ವಿಶಿಷ್ಟತೆಯೇನು, ಅವನ ವಿಚಾರ ಏನು ಎಂಬುದನ್ನು ವೀಕ್ಷಕರಿಗೆ ನಾವು ತಿಳಿಸುವುದು ಕೂಡ ಅಷ್ಟೇ ಅನಿವಾರ್ಯ ಆಗ್ತದೆ. ಅಂದರೆ ಇಲ್ಲಿ ಆ ಗಾಲವ ಮಹರ್ಷಿ ಅಂದರೆ ಎರಡು ಜನ ಇರ್ತಾರೆ, ಒಂದೇ ಹೆಸರಿನವರು ನಮ್ಮ ಪ್ರಪಂಚದಲ್ಲಿ ನೂರಾರು ಜನ ಇರ್ತಾರೆ. ಆದರೆ ಇದು ಪುರಾಣ ಕಥೆಯಾದ್ದರಿಂದ ಈ ಪುರಾಣದಲ್ಲಿ ಬರುವಂಥ ಮುಖ್ಯ ಪಾತ್ರಗಳಲ್ಲಿ ಇಬ್ಬರು ಮಂದಿ ಗಾಲವರು ಇರ್ತಾರೆ. ಹಾಗಾದರೆ ಒಬ್ಬ ಗಾಲವ ವಿಶ್ವಾಮಿತ್ರನ ಮಗನಾಗಿರುತ್ತಾನೆ. ಈ ವಿಶ್ವಾಮಿತ್ರನ ಮಗ ಗಾಲವನ ಕುರಿತು ನಾವು ಏನನ್ನು ತಿಳಿಸಬಹುದು ಎಂಬುದಾದರೆ, ಒಂದು ಸಂದರ್ಭದಲ್ಲಿ 12 ವರ್ಷಗಳ ಕಾಲ ವೀರಕ್ಷಾಮವು ಬಂದಿರಲು ಆಗ ವಿಶ್ವಾಮಿತ್ರ ಮಹರ್ಷಿಗೆ ಅಲ್ಲಿ ತನ್ನ ಮಕ್ಕಳನ್ನು ಸಲಹುವಂತಹ ಸಾಮರ್ಥ್ಯ ಅಂತ ಹೇಳುವಂಥದ್ದು ಇರುವುದಿಲ್ಲ. ಯಾಕಂದರೆ ಮಹರ್ಷಿಗೆ ಮಕ್ಕಳನ್ನು ಸಲಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಲ್ಲ, ಆದರೆ ಒಂದು ಮಕ್ಕಳನ್ನು ಸಲಹುವುದಾದರೂ ಅದಕ್ಕೊಂದು ತನ್ನದೇ ಆದಂಥ ನಿಯಮ ಅಂತ ಹೇಳುವಂಥದ್ದು ಉಂಟು. ಅದು ಆಧ್ಯಾತ್ಮಿಕವಾಗಿ ನಾವು ವಿಮರ್ಶೆಯನ್ನು ಮಾಡಬೇಕಾಗ್ತದೆ. ಹಾಗೆ ಆತ ಎಲ್ಲೆಲ್ಲೋ ದಾನ ಧರ್ಮಾದಿಗಳನ್ನು ಬೇಡಿಕೊಂಡು ಮತ್ತೊಂದೋ ಮಾಡಿಕೊಂಡು ಮಕ್ಕಳನ್ನು ಸಾಕುವುದಕ್ಕೆ ಇಚ್ಛೆ ಪಡದೆ ಮಕ್ಕಳನ್ನು ಅವರಷ್ಟಕ್ಕೆ ಅಲ್ಲಿ ಹೆಂಡತಿ ಮಕ್ಕಳನ್ನು ಬಿಟ್ಟು ತನ್ನ ತಪಸ್ಸಿಗಾಗಿಯೋ ಆತ ದೇಶಾಂತರವಾಗಿ ಹೋಗುವಂಥದ್ದು. ಆಗ ಇಲ್ಲಿ ಆ ಸಂಪೂರ್ಣವಾಗಿ ಆ ಮಕ್ಕಳನ್ನು ಸಾಕುವಂಥ ಹೊಣೆ ಆ ವಿಶ್ವಾಮಿತ್ರನ ಮಡದಿಗೆ ಬಿದ್ದಾಗ ಆಕೆಯು ದರ್ಭದ ಹಗ್ಗದಿಂದ ಒಬ್ಬ ಮಗನ ಕುತ್ತಿಗೆಗೆ ಅದನ್ನು ಹಾಕಿ ರಾಜ ಬೀದಿಯಲ್ಲಿ ನಡೆಯುತ್ತಾ ಒಬ್ಬ ಮಗನನ್ನು ವಿಕ್ರಯಿಸಿ ಅದರಿಂದ ಬಂದಂಥ ಧನದಿಂದ ಇತರ ಮಕ್ಕಳನ್ನು ಸಾಕಿ ಸಂಸಾರವನ್ನು ನಿಭಾಯಿಸಬಹುದು ಎಂಬ ದೃಷ್ಟಿಯಿಂದ ಒಬ್ಬ ಮಗನನ್ನು ವಿಕ್ರಯಿಸಲಿಕ್ಕೆ ಆಕೆ ಮುಂದಾದಂಥ ಸಂದರ್ಭದಲ್ಲಿ ರಾಜಬೀದಿಯಲ್ಲಿ ಅಲಿಯುತ್ತಿರುವಂಥ ಸಂದರ್ಭದಲ್ಲಿ ಸತ್ಯವ್ರತನೆಂಬಂತಹ ಮಹಾರಾಜ ಈ ದೃಶ್ಯವನ್ನು ಕಾಣ್ತಾನೆ. ಅವನಿಗೆ ಬಹಳ ಪರಿತಪಿಸ್ತಾನೆ. ಒಬ್ಬ ಋಷಿ ಪತ್ನಿಯು ಈ ರೀತಿಯಾಗಿ ಹೊಟ್ಟೆ ತುಂಬಿಸುವುದಕ್ಕಾಗಿ ತನ್ನ ಮಗನನ್ನೇ ವಿಕ್ರಯಿಸುವುದು ಅಂದರೆ ಬಹಳ ಅನ್ಯಾಯ ಅಂತ ಕಾಣ್ತದೆ, ಬಹಳ ಶೋಚನೀಯವಾದಂಥ ಸ್ಥಿತಿ ಅಂತ ಅನ್ನಿಸ್ತದೆ. ಆ ಸಂದರ್ಭದಲ್ಲಿ ಆಕೆಯ ಮಕ್ಕಳ ಗೃಹಕೃತ್ಯವನ್ನು ತಾನು ವಹಿಸಿಕೊಂಡು ಆತನನ್ನು ಹುಡುಗನನ್ನು ಬಿಡುಗಡೆ ಮಾಡುವಂಥದ್ದು, ಕುಮಾರನನ್ನು ಆಕೆ ಬಿಟ್ಟು ಕೊಡುವಂಥದ್ದು. ಹೀಗೆ ಒಂದು ವಿಕ್ರಯ ಮಾಡುವುದಕ್ಕಾಗಿ ದರ್ಬೆಯ ಹಗ್ಗದಿಂದ ಗಾಳವನ್ನು ಹಾಕಲಾಗಿ ಆತನಿಗೆ ಮುಂದೆ ಗಾಲವ ಅಂತ ಹೇಳುವಂಥ ಹೆಸರು ಅದು ಮುಂದೆ ಪ್ರಚಲಿತದಲ್ಲಿ ಬಂತು. ಇದು ಪುರಾಣದಲ್ಲಿ ಬರುವಂಥ ಒಬ್ಬ ಗಾಲವನ ವಿಚಾರ ಅಂತಾದರೆ, ಇನ್ನೊಬ್ಬ ಗಾಲವಂದರೆ ಆತ ವಿಶ್ವಾಮಿತ್ರನ ಶಿಷ್ಯನಾಗಿದ್ದ, ವಿಶ್ವಾಮಿತ್ರನ ಪ್ರೀತಿಗೆ ಪಾತ್ರನಾಗಿದ್ದ ಮತ್ತು ವಿಶ್ವಾಮಿತ್ರನ ಮೇಲಿನ ಬಹಳವಾದಂಥ ಪ್ರೀತಿಯಿಂದ ವಿಶ್ವಾಮಿತ್ರನನ್ನು ಪ್ರಸನ್ನಗೊಳಿಸಲು 100 ವರ್ಷಗಳ ಕಾಲ ಅವಿರತವಾಗಿ ಆತನ ಮೇಲೆ ನಿಸ್ವಾರ್ಥವಾದಂತಹ ಸೇವೆಯನ್ನು ಆತ ಮಾಡಿಕೊಂಡು ಬಂದಿದ್ದ. ಇದು ಬಹಳ ವಿಶೇಷ. 100 ವರ್ಷಗಳ ಕಾಲ ಆತ ವಿಶ್ವಾಮಿತ್ರನ ಸೇವೆಯನ್ನು ಮಾಡಿಕೊಂಡಿದ್ದದ್ದು. ಹೀಗಿರುವಂಥ ಸಂದರ್ಭದಲ್ಲಿ ವಿಶ್ವಾಮಿತ್ರನ ಒಂದು ಪರಮ ಅನುಗ್ರಹಕ್ಕೆ ಪಾತ್ರನಾಗಿ ಈತ ಕೇಳಿದಂತಹ ವಿದ್ಯೆಯನ್ನು ಅಲ್ಲಿ ವಿಶ್ವಾಮಿತ್ರ ಅನುಗ್ರಹ ಮಾಡಿದ್ದ. ಹೀಗೆಲ್ಲವೂ ಆದ ನಂತರ ಗಾಲವನ ಸೇವೆಗೂ ಭಕ್ತಿಗೂ ಮೆಚ್ಚಿದಂತಹ ವಿಶ್ವಾಮಿತ್ರ ಮಹರ್ಷಿಯು ಆತನನ್ನು ಕುರಿತು ಹೇಳ್ತಾರೆ, ನೀನು ಬಹಳಷ್ಟು ನನಗೆ ಸೇವೆ ಮಾಡಿದ್ದಿ, ನನ್ನಿಂದ ವಿದ್ಯಾ ಬುದ್ಧಿಯನ್ನು ಕಲಿತಿದ್ದಿ, ಇನ್ನು ನೀನು ಪ್ರೌಢನಾದ ಕಾರಣ ಇನ್ನು ನೀನು ನಿನ್ನ ದಾರಿಯನ್ನು ನೀನು ನೋಡ್ಕೊಳ್ಬೋದು. ಅಂದರೆ ಆತ ಪ್ರೌಢನಾದ ಮೇಲೆ ಸಂಸಾರಕ್ಕೂ ಅಥವಾ ವಿಚಾರಗಳಿಗೆ ಆತ ಮನಸ್ಸನ್ನು ಕೊಡುವಂಥದ್ದು. ಅದೇ ದೃಷ್ಟಿಯಿಂದ ವಿಶ್ವಾಮಿತ್ರನು ಅನುಜ್ಞಾತೋ ಮಯಾವಸ್ಸ ಯಥೇಷ್ಟಂ ಗಚ್ಚಗಾಲವ, ಗಾಲವ ನಾನು ನಿನ್ನಿಂದ
ಅನುಜ್ಞಾತನಾಗಿರುವೆ, ನೀನು ನಿನ್ನ ಇಚ್ಛೆ ಬಂದೆಡೆಗೆ ಹೋಗಬಹುದು. ಹಾಗೆ ನಿನ್ನ ವಿಚಾರ ಕುರಿತು ನಾನು ಬಹಳಷ್ಟು ಸಂತೋಷಗೊಂಡವನಾಗಿ ನಾನು ಸುಮಧುರವಾದಂಥ ಮಾತುಗಳಿಂದ ಈ ವಿಚಾರವನ್ನು ತಿಳಿಸ್ತಾ ಇದ್ದೇನೆ. ಆಶ್ರಮದಿಂದ ನಿನ್ನನ್ನು ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ, ನೀನು ಹೊರಟು ಹೋಗಬಹುದು ಎಂಬುದಾಗಿ ಅಲ್ಲಿ ಆ ಗಾಲವನಿಗೆ ಅಲ್ಲಿ ಹೇಳುವಂಥ ಸಂದರ್ಭ. ಹೀಗೆ ಗುರುಗಳು ಹೇಳಲ್ಪಟ್ಟಾಗ ಆ ಗಾಲವ ಎನ್ನುವಂಥ ಶಿಷ್ಯನು ಅಲ್ಲಿ ಹೇಳ್ತಾನೆ, ದಕ್ಷಿಣಾಹಾಕ ಪ್ರಯಚ್ಛಾಮಿ ಭವತೇ ಗುರುಕರ್ಮಣಿ. ಭಗವಾನ್, ನನ್ನ ಬ್ರಹ್ಮಚರ್ಯಂಥ ವೃತವು ಇಂದಿಗೆ ಸಮಾಪ್ತಿ ಆಯಿತು. ನೀವು ಹೊರಟು ಹೋಗಿ ಅಂತ ಹೇಳಿದಾಗ ನನ್ನ ಈ ಬ್ರಹ್ಮಚರ್ಯ ವಿದ್ಯೆ ಅಂತೇಳುವಂಥದ್ದು, ವೃತ ಅಂತೇಳುವಂಥದ್ದು, ಅದು ಸಮಾಪ್ತಿ ಆಯಿತು. ನಾನು ಪರಿಪೂರ್ಣವಾದಂಥ ನಿಮ್ಮ ಅನುಗ್ರಹಕ್ಕೆ ಪಾತ್ರನಾಗಿದ್ದೇನೆ, ತನ್ಮೂಲಕ ಜ್ಞಾನಿಯೂ ಆಗಿದ್ದೇನೆ, ವಿದ್ಯಾವಂತನೂ ಆಗಿದ್ದೇನೆ. ಹಾಗೆ ಈ ಗುರುದಕ್ಷಿಣೆಯ ಸಮಾಪ್ತಿಗಾಗಿ ಕೊಡುವಾಗ ಒಂದು ಗುರುದಕ್ಷಿಣೆ ಕೊಡುವಂಥದ್ದು ಉಂಟು. ನಾನು ನಿಮಗೇನು ಕೊಡಲಿ, ಗುರುದಕ್ಷಿಣೆ ಅಂತೇಳುವ ಒಂದು ಕ್ರಮ ಪ್ರಕಾರ ನಾನು ನಿಮಗೆ ಏನು ಕೊಡಲಿ ಎಂಬುದನ್ನು ಪ್ರಶ್ನೆ ಮಾಡ್ತಾನೆ. ಇದೊಂದು ಬಹಳ ವಿಚಿತ್ರವಾದಂಥ ಸನ್ನಿವೇಶ. ಇಲ್ಲಿ ವಿಶ್ವಾಮಿತ್ರರು ಈತ 100 ವರ್ಷಗಳ ಕಾಲ ಎಡೆಬಿಡದೆ ತನ್ನ ಸೇವೆಯನ್ನು ಮಾಡಿದ ಎಂಬ ಕಾರಣಕ್ಕಾಗಿ ಆತನನ್ನು ಬಿಟ್ಟು ಹೋಗು ಅಂತ ಹೇಳುವಂಥದ್ದು. ಗುರುದಕ್ಷಿಣೆಯನ್ನು ಅಪೇಕ್ಷೆ ಮಾಡಲಿಲ್ಲ. ಹಾಗೆ ಈತನು ಮಾತ್ರ ತನ್ನ ಊರಿಗೆ ಹೋಗುವಂಥ ಸಂದರ್ಭದಲ್ಲಿ ಗುರುದಕ್ಷಿಣೆಯನ್ನು ಕೊಟ್ಟು ಹೋಗಬೇಕು ಅಂತ ಅಲ್ಲಿ ವಿಶ್ವಾಮಿತ್ರರನ್ನು ಪ್ರಶ್ನೆ ಮಾಡುವಂಥದ್ದು. ಹಾಗಾಗಿ ಗುರುದಕ್ಷಿಣೆ ಕೊಡುವಂಥದ್ದು ತನ್ನ ಕರ್ತವ್ಯವೆಂದು ಭಾವಿಸಿದ ಗಾಲವನು ವಿಶ್ವಾಮಿತ್ರನಲ್ಲಿ ಇದನ್ನು ಮತ್ತೆ ಮತ್ತೆ ಕೇಳುವಂಥದ್ದು, ನಾನು ನಿಮಗೆ ಏನು ಕೊಡಲಿ ಅಂತ. ಅಂದರೆ ಶಿಷ್ಯನಾದವನಿಗೆ ಗುರು ಸೇವೆಯು ಕರ್ತವ್ಯ. ಆತನ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತದೆ, 100 ವರ್ಷ ನಾನು ಅವರ ಸೇವೆಯನ್ನು ಮಾಡಿರಬಹುದು, ಅದು ಶಿಷ್ಯನಾದವನ ಕರ್ತವ್ಯ. ಗುರು ಸೇವೆಯನ್ನು ಮಾಡಿ ವಿದ್ಯೆಯನ್ನು ಕಲಿತು ತನಂತರ ಗುರುದಕ್ಷಿಣೆಯನ್ನು ಕೊಟ್ಟು ಮತ್ತೆ ಆ ವಿದ್ಯಾ ಆಶ್ರಮದಿಂದ ಹೊರಟು ಹೋಗುವಂಥದ್ದು. ನಾನು ಸೇವೆಯನ್ನೇನು ಮಾಡಿದ್ದೇನೆ, ಗುರುದಕ್ಷಿಣೆ ಕೊಡಲಿಲ್ಲ, ಹಾಗಾಗಿ ಏನು ಕೊಡಬಹುದು ಎಂಬುದನ್ನು ಅಲ್ಲಿ ಆತ ಹೇಳುವಂಥದ್ದು. ಆಚಾರ್ಯ ಪ್ರಿಯಂ ಧನಮಾಹೃತ್ಯ ಎಂಬ ಉಪನಿಷತ್ತಿನ ವಾಕ್ಯದಂತೆ ಆಚಾರ್ಯರಿಗೆ ಇಷ್ಟವಾದ ಗುರುದಕ್ಷಿಣೆಯನ್ನು ಕೊಡಬೇಕಾಗುತ್ತದೆ. ಯಾಕೆಂದರೆ ಗುರುಗಳಿಗೆ ನಾವು ಏನೋ ಒಂದು ತಂದು ಕೊಡುವುದಲ್ಲ, ನಾವು ನಿಮಗೆ ಏನು ಕೊಡಬಹುದು, ಗುರುಗಳಿಗೆ ಅದು ಪ್ರಯೋಜನ ಆಗಬೇಕು. ನಾವು ಯಾವುದೇ ರೀತಿಯ ದಾನ ಧರ್ಮ ದಕ್ಷಿಣೆ ಇತ್ಯಾದಿಗಳನ್ನು ಕೊಟ್ಟಾಗ ಅದನ್ನು ಪಡ್ಕೊಂಡವನಿಗೆ ಅದರಿಂದ ಉಪಯೋಗವಾದಾಗ ಪ್ರಯೋಜನವಾದಾಗ ಮಾತ್ರ ಅದರ ಪುಣ್ಯ ಅಂತೇಳುವಂಥದ್ದು ದಾನಿಗೆ ಬರುವಂಥದ್ದು. ಅದನ್ನೇ ಹೇಳಿಕೊಡೋದು, ನಿಮಗೆ ಏನು ನಾನು ತಂದು ಕೊಡಲಿ, ಇದು ಶಿಷ್ಯನ ಮುಖ್ಯ ಕರ್ತವ್ಯವಾಗಿರುತ್ತದೆ. ಕೇವಲ ಗುರು ಸೇವೆಯಿಂದಲೇ ನನ್ನ ಕರ್ತವ್ಯ ಪರ್ಯವಸಾನವಾಯಿತು ಅಂತ ನೀವು ತಿಳ್ಕೊಳ್ಬಾರ್ದು. ಹಾಗಾಗಿ ಅದು ಆಗುವುದಿಲ್ಲ ಎಂಬ ಕಾರಣಕ್ಕೆ ದಕ್ಷಿಣಾಭಿರುಪೇತಂ ಹಿ ಕರ್ಮ ಸಿದ್ಧ್ಯತಿಮಾನದ ದಕ್ಷಿಣಾನಂ ಹಿ ದದಾವೈ ಅಪವರ್ಗೇಣ ಯಜ್ಯತೆ ಅಂತ. ಅಂದರೆ ಈ ಶ್ಲೋಕ ಏನು ಹೇಳ್ತದಂದರೆ, ಸಾಮಾನ್ಯವಾಗಿ ಈ ದಕ್ಷಿಣೆ ಅಂತ ಹೇಳುವಂಥದ್ದು ಬಂದಂತಹ ಒಂದು ವಿಚಾರ ಹೇಗೆ, ಯಾವ ಕಾರಣಕ್ಕಾಗಿ ಈ ದಕ್ಷಿಣೆ ಅಂತ ಹೇಳುವಂಥ ಒಂದು ವಿಚಾರ ಬಂತು ಅಂತೇಳಿದರೆ, ಹಿಂದಿನ ಕಾಲದಲ್ಲಿ ವಿದ್ಯೆ ಅಂತೇಳುವಂಥದ್ದಾಗಲಿ ಅಥವಾ ಯಾವುದೇ ರೀತಿಯಂತಹ ಪೌರೋಹಿತ್ಯ ಅಂತೇಳುವಂಥದ್ದಾಗಲಿ, ಎರಡು ವಿಧ ಉಂಟು, ಒಂದು ವಿದ್ಯೆಯನ್ನು ಕಲಿಯುವಂಥದ್ದು, ಇನ್ನು ಪೌರೋಹಿತ್ಯವನ್ನು ಮಾಡಿಸಿಕೊಳ್ಳುವಂಥದ್ದು ಅಂತ. ಹೀಗೆ ವಿದ್ಯೆಯನ್ನು ಕಲಿಯುವಾಗ ಆಗ ಈಗಿನ ಕಾಲದಾಗೆ ಸುರುವಿಗೆ ಹೋಗಿ ಅಲ್ಲಿ ಫೀಸ್ ಕಟ್ಟುವಂಥದ್ದು ಅಥವಾ ಅವರಿಗೆ ಡೊನೇಷನ್ ಕೊಡುವಂಥದ್ದು ಇತ್ಯಾದಿಗಳನ್ನು ಮಾಡುವಂಥ ಕ್ರಮ ಇರಲಿಲ್ಲ. ಗುರುಗಳು ಆ ವಿದ್ಯಾರ್ಥಿಯನ್ನು ನೋಡಿ ಇವನು ಯಾವ ವಿದ್ಯೆಗೆ ಅರ್ಹ ಎಂಬುದನ್ನು ಪರೀಕ್ಷಿಸಿ ಅವನ ಮನಸ್ಸಿಗೆ ಅನುಗುಣವಾಗಿ ಅವನಿಗೆ ಹಿಡಿಯುವಂಥ ವಿದ್ಯೆಯನ್ನು ಅವನಿಗೆ ಹೇಳಿಕೊಡುವಂಥದ್ದು. ಹೀಗೆ ವಿದ್ಯೆಯೆಲ್ಲವೂ ಅದು ಉಚಿತವಾಗಿಯೇ ಇರುತ್ತದೆ. ಅಸನ ವಸನ ಎಲ್ಲವೂ ಕೊಟ್ಟು ಉಚಿತವಾಗಿ ವಿದ್ಯೆಯನ್ನು ಕೊಡುವಂಥ ಕಾಲ ಇತ್ತು. ಅಂತಹ ಸಂದರ್ಭದಲ್ಲಿ ಇಷ್ಟೊಂದು ನಾವು ವಿದ್ಯೆಯನ್ನು ಕಲಿತಂಥ ಗುರುವಿಗೆ ಕೃತಜ್ಞತಾಪೂರ್ವಕವಾಗಿ ಏನಾದರೂ ಕೊಡಬೇಕು, ಆ ಕೊಟ್ಟಾಗ ಮಾತ್ರ ತಮಗೆ ಅದರ ಪೂರ್ಣ ಫಲಪ್ರಾಪ್ತಿಯಾಗುವುದು ಎಂಬುದು ಒಂದು ಹಿಂದಿನ ಕಾಲದ ಒಂದು ಉದ್ದೇಶವಾಗಿತ್ತು, ವಿಚಾರವಾಗಿತ್ತು. ಹಾಗೆಯೇ ಪೌರೋಹಿತ್ಯ ಅಂತ ಹೇಳುವಂಥದ್ದು ಹಾಗೆ, ಆ ಪೌರೋಹಿತ್ಯಕ್ಕೆ ಬಂದವನು ಪುರೋಹಿತ ಅಂದರೆ ಏನು, ಪುರದ ಹಿತವನ್ನು ಕಾಣುವವ, ಪುರಕ್ಕೆ ಒಳ್ಳೆಯದನ್ನು ಉಂಟು ಮಾಡುವ ಆತ ಪುರೋಹಿತನೆನಿಸ್ಕೊಳ್ತಾನೆ. ಆತನ ಜ್ಞಾನವನ್ನು ದೇವತಾ ಕಾರ್ಯಗಳಿಗೆ ಧಾರ್ಮಿಕ ಕಾರ್ಯಗಳಿಗೆ ಉಪಯೋಗಿಸಿ ಪ್ರತಿಯೊಬ್ಬನ ಮನೆಯಲ್ಲೂ ಅವನಿಗೆ ಒಳ್ಳೆಯದಾಗಬೇಕು, ಲೋಕಕ್ಕೆ ಸಮಾಜಕ್ಕೆ ಒಳ್ಳೆಯದಾಗಬೇಕೆಂಬಂಥ ದೃಷ್ಟಿಯಿಂದ ಆತನು ಮಾಡುವಂತಹ ಕಾರ್ಯ. ಹಾಗಾಗಿ ಅದೂ ಕೂಡ ನಿಸ್ವಾರ್ಥವಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಪೌರೋಹಿತ್ಯವು ಮಾಡುವುದರಿಂದ ಆಗ ಒಂದು ಕೃತಜ್ಞತಾಪೂರ್ವಕವಾಗಿ ಒಂದು ದಕ್ಷಿಣೆಯನ್ನು ಕೊಡುವ ಕ್ರಮ ಇತ್ತು. ಈಗಿನ ಹಾಗೆ ದಕ್ಷಿಣೆ ಬೇರೆ ಅಥವಾ ಅವರಿಗೆ ಕೊಡುವಂಥ ಇತರ ಈ 1000 ಗಟ್ಟಲೆ ಹಣ ಆಗಿನ ಕಾಲದಲ್ಲಿ ಇರಲಿಲ್ಲ.
ಈಗ ಪುರೋಹಿತ ಅಂತ ಹೇಳುವಂಥದ್ದು ಒಂದು ವ್ಯಾಪಾರ ದೃಷ್ಟಿಯೇ ಆಗಿಬಿಟ್ಟಿದೆ ಅಂತ ಹೇಳಿದರೂ ಅದು ತಪ್ಪಾಗಲಿಕ್ಕಿಲ್ಲ. ಆದರೆ ಹಿಂದಿನ ಕಾಲದಲ್ಲಿ ಈ ರೀತಿಯಾಗಿ ಇತ್ತು. ಆದ ಕಾರಣ ಗುರುಗಳಿಗೆ ಮತ್ತು ಪುರೋಹಿತರಿಗೆ ದಕ್ಷಿಣೆ ಅಂತ ಹೇಳುವಂಥ ಕೊಡುವ ಕ್ರಮ ಅಂತ ಹೇಳುವಂಥದ್ದು ಜಾರಿ ಬಂತು. ಹಾಗಾಗಿ ಗಾಳಿಯಲ್ಲೇ ಆತ ವಿಷಯವಾಗಿ ಕೇವಲ ಕರ್ಮ ಮಾಡಿಬಿಟ್ಟರೆ, ಅಂದರೆ ಇಲ್ಲಿ ಅರ್ಥ ಏನಂದರೆ ಕೇವಲ ಕರ್ಮವನ್ನು ಮಾಡಿಬಿಟ್ಟರೆ ಆ ಕರ್ಮವು ಖಂಡಿತವಾಗಿಯೂ ಸಿದ್ಧಿಸುವುದಿಲ್ಲ. ದಕ್ಷಿಣೆ ಕೊಟ್ಟವನನ್ನು ಮೋಕ್ಷವನ್ನು ಪಡೆಯುತ್ತಾನೆ. ಹಾಗಾದರೆ ದಕ್ಷಿಣೆ ಯಾಕೆ ಕೊಡಬೇಕಂದರೆ, ನಾವು ಏನೂ ಕೂಡ ಸ್ವಲ್ಪವೂ ಅವರಿಗೆ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ನಾವು ಅದನ್ನು ಕೊಟ್ಟಾಗ, ದಕ್ಷಿಣೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಾವು ಮೋಕ್ಷವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಎರಡನೆಯದಾಗಿ ದಕ್ಷಿಣೆಯನ್ನು ಕೊಡತಕ್ಕವನು ಯಜ್ಞ ಮಾಡಿದ ಫಲಕ್ಕೆ ಅಲ್ಲಿ ಅನುಗುಣವಾದಂಥ ಫಲವನ್ನು ಸ್ವರ್ಗಲೋಕದಲ್ಲಿ ಪಡೀತಾನೆ. ಸತ್ಯಕಾಲದಲ್ಲಿ ಎಲ್ಲರೂ ಸತ್ಯವಂತರಾಗಿದ್ದರು. ಹಾಗಿರುವಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಸ್ವರ್ಗಕ್ಕೆ ಹೋಗುವುದನ್ನು ನಾವು ಕಾಣ್ತಾ ಇದ್ದೆವು. ಹಾಗೆ ಹೋದಂಥ ಸಂದರ್ಭದಲ್ಲಿ ಈ ದಕ್ಷಿಣೆಯನ್ನು ಕೊಟ್ಟವನು ಸ್ವರ್ಗದಲ್ಲಿ ಅಲ್ಲಿ ಶಾಶ್ವತವಾದಂಥ ಸ್ಥಾನ ಪಡೀತಾನೆ ಎಂಬ ಕಾರಣಕ್ಕಾಗಿ ದಕ್ಷಿಣೆಯನ್ನು ಕೊಡುವಂಥ ಕ್ರಮವೂ ಬಂತು. ವೇದದಲ್ಲಿ ದಕ್ಷಿಣೆಯು ಶಾಂತಿಪ್ರದವಾದುದೆಂದು ಹೇಳಿದೆ. ಆದುದರಿಂದ ಭಗವಾನ್ ಗುರುವಿನ ಸಲುವಾಗಿ ಯಾವುದನ್ನು ತಂದೊಪ್ಪಿಸಲಿ, ಗುರು ದಕ್ಷಿಣೆಯಾಗಿ ತಂದುಕೊಡಲಿ, ದಯಮಾಡಿ ಹೇಳಿರಿ ಅಂತ ಗಾಲವನು ವಿಶ್ವಾಮಿತ್ರರಲ್ಲಿ ಮತ್ತೆ ಆತ ಪ್ರಶ್ನೆಯನ್ನು ಮಾಡ್ತಾನೆ. ಆದರೆ 100 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ಸೇವೆ ಮಾಡಿ ಗುರುಮುನಿ ವಿಶ್ವಾಮಿತ್ರನನ್ನು ಗೆದ್ದು ಬಿಟ್ಟಿದ್ದನು, ಅವರ ಮನಸ್ಸಿಗೆ ಹಿತವನ್ನು ಉಂಟು ಮಾಡಿದ್ದನು. ಹಾಗಾಗಿ ವಿಶ್ವಾಮಿತ್ರನಿಗೆ ಗುರುದಕ್ಷಿಣೆಯನ್ನು ಕೇಳುವ ಸಂಭವವೇ ಇರಲಿಲ್ಲ. ಗಾಲವನ್ನು ಮಾಡಿದ ಸೇವೆಯನ್ನು ಸ್ಮರಿಸುತ್ತಾ ವಿಶ್ವಾಮಿತ್ರನು ಹೇಳಿದನು, ಹೋಗಿ ಬಾ ಗಾಲವ, ನೀನು ಮಾಡಿದ ಸೇವೆಯೇ ನನಗೆ ಬಹಳಷ್ಟು ಸಂತೋಷವನ್ನು, ತೃಪ್ತಿಯನ್ನು, ಸಮಾಧಾನವನ್ನು ತಂದುಕೊಟ್ಟಿದೆ. ಹಾಗೆ ನಿನ್ನ ಸೇವೆಯೇ ಪರ್ಯಾಪ್ತವಾಗಿದೆ. ಹೀಗೆ ಬಾರಿ ಬಾರಿಗೂ ಅಲ್ಲಿ ವಿಶ್ವಾಮಿತ್ರ ಹೇಳ್ತಾ ಇದ್ದಾನೆ, ದಕ್ಷಿಣೆಯನ್ನು ಕೊಡುವುದು ಬೇಡ, ನೀನು ಹೋಗಿ ಬಾ, ಹೋಗಿ ಬಾ ಎಂಬುದನ್ನು ಪದೇ ಪದೇ ಹೇಳ್ತಾನೆ. ಆದರೆ ಗಾಲವನ್ನು ಮಾತ್ರ ಕಿಂ ದದಾನಿ, ಏನನ್ನು ಕೊಡಲಿ, ನಿಮಗೆ ಏನನ್ನು ಕೊಡಲಿ ಅಂತ ಮತ್ತೆ ಪುನಃ ಆತ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾನೆ, ಕೇಳುತ್ತಲೇ ಇದ್ದಾನೆ. ಆಶ್ರಮ ಬಿಟ್ಟು ಆತ ಹೋಗಲೇ ಇಲ್ಲ. ವಿಶ್ವಾಮಿತ್ರ ಹೋಗಿ ಬಾ ಅಂತ ಹೇಳ್ತಾನೆ, ಇವನು ಏನು ಕೊಡಲಿ ಏನು ಕೊಡಲಿ ಅಂತ ಕೇಳ್ತಾ ಇದ್ದಾನೆ. ಆಶ್ರಮವನ್ನು ಬಿಟ್ಟು ಹೋಗಲಿಲ್ಲ. ಆಗ ವಿಶ್ವಾಮಿತ್ರನಿಗೆ ತುಸು ಕೋಪವೇ ಬರ್ತದೆ. ಯಾಕೆ ಕೋಪ ಬರ್ತದೆ ಅಂದರೆ, ಒಂದು ಸಣ್ಣ ಮಧ್ಯದಲ್ಲಿ ಕಥೆಯನ್ನು ಹೇಳುವುದಾದರೆ, ಒಬ್ಬ ಕೋಪಿಷ್ಟನು ಕಾಶಿಗೆ ಹೋಗ್ತಾನಂತೆ. ಕಾಶಿಗೆ ಹೋಗಿ ಮರಳಿ ಬಂದಾಗ ಆತ ಮಿತ್ರ ಕೇಳ್ತಾನಂತೆ, ಸಾಮಾನ್ಯವಾಗಿ ಕಾಶಿಗೆ ಹೋಗಿ ಬಂದಾಗ ಏನಾದರೂ ನಮ್ಮಲ್ಲಿರುವಂಥ ದುರ್ಗುಣಗಳನ್ನು ನಾವು ಬಿಟ್ಟು ಬರುವಂಥದ್ದು ಅಂತ ಅದನ್ನೇ ಪ್ರಶ್ನೆ ಮಾಡ್ತಾ, ನೀನೇನು ಬಿಟ್ಟು ಬಂದಿಂತ. ಆತ ಹೇಳ್ತಾನಂತೆ, ನಾನು ಕೋಪವನ್ನು ಬಿಟ್ಟು ಬಂದಿದ್ದೇನೆ, ನನಗೆ ಕೋಪ ಅಂತೇಳುವಂಥದ್ದು ಬಹಳ ಜಾಸ್ತಿ ಅಂತ. ಇವನು ಸ್ವಲ್ಪ ಪರೀಕ್ಷೆ ಮಾಡುವಂಥ, ನಿಜಕ್ಕೂ ನೀನು ಕೋಪವನ್ನು ಬಿಟ್ಟು ಬಂದಿದ್ದೆಯಾ ಅಂತ. ಓ ಹೌದು ಅಂತ, ನಿಜವಾಗಿಯೂ ಬಿಟ್ಟು ಬಂದಿದ್ದೆ ಅಂತ ಮತ್ತೆ ಕೇಳ್ತಾನೆ. ಅಯ್ಯೋ, ಅದನ್ನು ನೀನು ಕೇಳಬೇಕಾ ಮಾರೆ, ನಾನು ಹೇಳ್ತಾ ಇದ್ದೇನಲ್ಲ ಕೋಪ ಬಿಟ್ಟು ಬಂದಿದ್ದೆ ಅಂತ. ಎಷ್ಟು ಬಾರಿ ಕೇಳ್ತೀನಿ ಅಂತ. ಅಲ್ಲ, ನೀನು ಬಿಟ್ಟು ಬಂದಿದ್ದೆ ಅಂತ ನನಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಹಾಂ, ಆದ್ದರಿಂದ ಮತ್ತೆ ಮತ್ತೆ ಕೇಳ್ತಾ ಇದ್ದೇನೆ, ಇಲ್ಲ ಬಿಟ್ಟು ಬಂದಿದ್ದೇನೆ ಅಂತ ಮತ್ತೆ ಕೇಳ್ತಾನೆ, ನಿಜವಾಯೋ ನಿಜವಾ ಅಂತ. ಆಗ ಇವನಿಗೆ ಸಿಟ್ಟು ಬಂದು ಒಂದು ಕಪಾಳಕ್ಕೆ ಬಿಡ್ತಾನಂತೆ, ನಿನಗೆ ಎಷ್ಟು ಬಾರಿ ಹೇಳುವುದು ನಾನು ಸಿಟ್ಟು ಬಿಟ್ಟಿದ್ದೇನೆ ಅಂತ. ಅಂದರೆ ಇದೇ ರೀತಿಯಾಗಿ ಗಾಲವನಿಗೆ ಅಲ್ಲಿ ವಿಶ್ವಾಮಿತ್ರನು ನೀನು ಹೋಗಿ ಬಾ ಹೋಗಿ ಬಾ ಹೇಳಿದಾಗ, ಏನು ಕೊಡಲಿ ಏನು ಕೊಡಲಿ ಎಂಬುದು ಕೇಳಿದಾಗ ವಿಶ್ವಾಮಿತ್ರನಿಗೆ ಸಹಜವಾಗಿ ಆ ಕೋಪ ಅಂತ ಹೇಳುವಂಥದ್ದು ಬಂದು, ಆತ ಒಂದು ವಿಚಾರವನ್ನು ಅಂದರೆ ಅಲ್ಲಿ ದಕ್ಷಿಣೆಯನ್ನು ಕೇಳ್ತಾನೆ. ಏನಂದರೆ, ಹಾಗಾದರೆ ಗುರುದಕ್ಷಿಣೆಯ ರೂಪವಾಗಿ ನೀನು ಏನಾದರೂ ಕೊಡಲೇಬೇಕೆಂದು ಇಚ್ಛಿಸುವುದಾದರೆ, ಅಲ್ಲಿ ಹೇಳುವಂಥ ಏಕತಾ ಶ್ಯಾಮಕರ್ಣಾನಂ ಹಯನಂ ಚಂದ್ರವರ್ಚಸಾಂ ಅಷ್ಟೌ ಶತಾನಿಮೇ ದೇಹಿ ಗಚ್ಚ ಗಾಲವ ಮಾಚಿದರಂ. ನಿನಗೆ ಗುರುದಕ್ಷಿಣೆಯನ್ನು ಕೊಡದೆ ಹೋಗಲಿಕ್ಕೆ ಮನಸ್ಸೇ ಇಲ್ಲಂತಾದರೆ ನಾನು ಕೇಳುವ ಗುರುದಕ್ಷಿಣೆಯನ್ನು ತಂದುಕೊಟ್ಟು ಹೋಗು ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಏನು ಅವನು ಕೇಳುವಂಥದ್ದು? ನೀನು ನನಗೆ 800 ಕುದುರೆಗಳನ್ನು ತಂದು ಕೊಡಬೇಕು. ನೋಡಿ, ಅವನು ಕೇಳುವಂಥದ್ದು 800 ಕುದುರೆಗಳನ್ನು. ಅವುಗಳೆಲ್ಲವೂ ಚಂದ್ರನಂತೆ ಶುಭ್ರವಾಗಿರಬೇಕು. ಚಂದ್ರ ಅಂದರೆ ಬಿಳಿಯ ವರ್ಣ, ಆ ರೀತಿಯಾಗಿ ಶುಭ್ರವಾಗಿ ಇರಬೇಕು. ಹಾಗೆ ಅವುಗಳ ಒಂದೊಂದು ಕಿವು ಮಾತ್ರ ಕಪ್ಪಾಗಿರಬೇಕು. 800 ಕುದುರೆಗಳು, ಅವು ಬಿಳಿಯದಾಗಿರಬೇಕು, ಆದರೆ ಅದರ ಕಿವಿಯು ಮಾತ್ರ ಒಂದು ಕಪ್ಪಾಗಿರಬೇಕು. ಮತ್ತು 800 ಕುದುರೆಗಳನ್ನು ನೀನು ನನಗೆ ಅತಿ ಬೇಗನೆ ತಂದುಕೊಡು, ತಡ ಮಾಡಬೇಡ ಅಂತ ಹೇಳಿ ಆ ಗಾಲವನನ್ನು ಕಳಿಸಿಕೊಡ್ತಾನೆ. ಇಲ್ಲಿ ವಿಶೇಷವಾಗಿ ನಾವು ಅರ್ಥ ಮಾಡಬೇಕು, ಇಲ್ಲಿ ಗಾಲವ ಒಂದು ರೀತಿಯಾಗಿ ಕೋಲು ಕೊಟ್ಟು ಪೆಟ್ಟು ತಿಂದಾಗೆ, ನಮ್ಮಲ್ಲೊಂದು ಮಾತುಂಟು ಕೋಲು ಕೊಟ್ಟು ಪೆಟ್ಟು ತಿನ್ನುವಂಥದ್ದು, ಅದೇ ಕಾರ್ಯವನ್ನು ಗಾಲವ ಮಾಡ್ತಾನೆ. ಆದರೆ ಆಧ್ಯಾತ್ಮಿಕವಾಗಿ ವಿಮರ್ಶೆ ಮಾಡಿದರೆ ಇದರಲ್ಲಿ ಬಹಳಷ್ಟು ವಿಶೇಷಗತೆ ಇದೆ. ಇಲ್ಲಿ
ಗಾಲವನು ತನ್ನ ಕರ್ತವ್ಯವನ್ನು ಮುಗಿಸಿ ಕಲಿತ ವಿದ್ಯೆಗೆ ಗುರುದಕ್ಷಿಣೆಯನ್ನು ಕೊಟ್ಟು ತನ್ನ ಕೃತಜ್ಞತೆಯನ್ನು ತೋರಿಸಬೇಕೆಂಬುದಾಗಿ ವಿಶ್ವಾಮಿತ್ರರನ್ನು ಪದೇ ಪದೇ ಒತ್ತಾಯಿಸಿದ್ದಾನೆ ಹೊರತು ವಿಶ್ವಾಮಿತ್ರನು ತನಗೆ ಗುರುದಕ್ಷಿಣೆಯನ್ನು ತಂದು ಕೊಡಲು ಅಸಾಧ್ಯವಾದಂಥ ಗುರುದಕ್ಷಿಣೆಯನ್ನು ಕೇಳುತ್ತಾನೆ ಎಂಬಂಥ ಜ್ಞಾನ ಇಲ್ಲಿ ಗಾಲವನಿಗೆ ಬರಲೇ ಇಲ್ಲ. ಕೇಳುವನೆಂದು ಆತನಿಗೆ ಆಲೋಚನೆಗೂ ಬರಲಿಲ್ಲ. ಹಾಗಾಗಿ ವಿಶ್ವಾಮಿತ್ರನು ಕೇಳಿದ ಗುರುದಕ್ಷಿಣೆಯನ್ನು ಕೊಡಲು ಸಾಧ್ಯವಿಲ್ಲವೆಂದು ಗುರುಗಳಲ್ಲಿ ಹೇಳುವಂತೆಯೂ ನಾನು ಕೊಡ್ತೇನಂತ ಹೇಳಿದ ಮೇಲೆ ನೀವು ಹೇಳಿದ್ದನ್ನು ಅಥವಾ ನೀವು ಕೇಳಿದ್ದನ್ನು ನನಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾವ ಬಾಯಲ್ಲಿ ಕೇಳುವುದು? ಅದರ ಕುರಿತು ಅಲ್ಲಿ ಗಾಲವನು ಚಿಂತಿತನಾಗ್ತಾನೆ. ಒಂದು ಕಿವಿ ಮಾತ್ರ ಕರಿಯದಾದುದೆಂದು 800 ಕುದುರೆಗಳನ್ನು ತರುವ ಆ ದಾರಿಯು ಅಲ್ಲಿ ಗಾಲವನಿಗೆ ತೋಚದೆ ಹೋಯಿತು. ನಾನು ಹಾಗಾದರೆ 800 ಕುದುರೆಗಳನ್ನು ಎಲ್ಲಿ ತರುವುದು, ಏನು ಮಾಡುವುದು, ಅದು ಸಿಗುವುದಾದರೂ ಏನಲ್ಲಿ, ಈ ರೀತಿಯಾದಂತಹ ಚಿಂತೆನಿಗೆ ಅಲ್ಲಿ ಒಳಪಡ್ತಾನೆ. ಅದು ಪ್ರಪಂಚದಲ್ಲಿ ಉಂಟೋ ಇಲ್ಲವೋ ಎಂಬಂಥ ಸಂಶಯವೂ ಅವನಿಗೆ ಉಂಟಾಯಿತು. ಹೀಗಾಗಿ ಗಾಲವನಿಗೆ ಕುಳಿತಲ್ಲಿ ಕುಳಿತುಕೊಳ್ಳಿಕ್ಕಾಗಲಿಲ್ಲ, ನಿದ್ರೆ ಮಾಡಲಿಕ್ಕೆ ಮನಸ್ಸುಂಟಾಗಲಿಲ್ಲ. ಕೃಶನಾಗಿ ಹೋದನು. ಚರ್ಮ ಮತ್ತು ಮೂಳೆಗಳು ಮಾತ್ರವೇ ಅವನಲ್ಲಿ ಉಳಿದಿದ್ದವು, ಶರೀರದಲ್ಲಿ ರಕ್ತವೇ ಇರಲಿಲ್ಲ. ಆದುದರಿಂದಾಗಿ ಅವನ ಶರೀರವು ಬಿಳುಚಿಕೊಂಡು ಹೋಯಿತು. ದುಃಖಿತನಾದಂಥ ಗಾಲವನು ತನ್ನ ದುಃಖವನ್ನು ತಾಳಲಾರದೆ ಅಳುತ್ತಾ ಗದ್ಗದ ಧ್ವನಿಯಲ್ಲಿ ಆತ ದುಃಖಿಸ್ತಾನಂತೆ. ಹಾಗಾದರೆ ವೀಕ್ಷಕರೇ, ಇದೊಂದು ಅಪೂರ್ವವಾದ ವಿಶೇಷವಾದಂಥ ಪ್ರವಚನ. ಈ ಗಾಲವನಿಗೆ ಮುಂದೆ ಆ ಗುರುದಕ್ಷಿಣೆಯನ್ನು ತಂದುಕೊಡಲಿಕ್ಕೆ ಅವನಿಂದ ಸಾಧ್ಯ ಆಗ್ತಾ ಇಲ್ವೋ, ಅಥವಾ ಅವನು ಕೇಳಿದಂತಹ ಆ 800 ಕುದುರೆಗಳು, ಅದು ಕೂಡ ಒಂದು ಕಿವಿ ಕಪ್ಪಾಗಿದ್ದು ಬಿಳಿಯ ವರ್ಣದವಗಳಾಗಿದ್ದಂಥ ಕುದುರೆಗಳು ಪ್ರಪಂಚದಲ್ಲಿ ಉಂಟೋ ಇಲ್ವೋ, ಅದನ್ನು ಆತ ಹೇಗೆ ಆತ ವಿಶ್ವಾಮಿತ್ರನಿಗೆ ತಂದುಕೊಡುತ್ತಾನೆ ಎಂಬಂಥ ಪ್ರವಚನವನ್ನು ನಾವು ಮುಂದಿನ ಭಾಗದಲ್ಲಿ ವೀಕ್ಷಕರಿಗೆ ತಿಳಿಸಿಕೊಡುತ್ತೇನೆ ಎಂದು ಹೇಳುತ್ತಾ, ಈ ಶುಭ ಸಂದರ್ಭದಲ್ಲಿ ಕೇಳಿದಂಥ ಈ ಪುಣ್ಯ ಕಥೆಯಿಂದ ನಿಮಗೆಲ್ಲರಿಗೂ ಭಗವಂತ ಒಳಿತು ಮಾಡಲಿ ಎಂಬಂಥ ಪ್ರಾರ್ಥನೆಯೊಂದಿಗೆ ಈ ಕಥೆಯನ್ನು ಕೃಷ್ಣಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.